ಹಾಯ್ ಎಲ್ರಿಗೂ, ನಮಸ್ಕಾರ ರೀ. ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮ್ಮ ಕಡೆ ಬೇಳೆ ಹಿಟ್ಟು ಯೂಸ್ ಮಾಡಿ ಇಲ್ಲಿ ಬರ್ಫಿ ಮಾಡ್ಲತ್ತಿದೆ ನೋಡಿರಿ. ಇಲ್ಲಿ ಮೂರೇ ಪದಾರ್ಥ ಯೂಸ್ ಮಾಡಿ ನಾನು ಈ ಬರ್ಫಿ ಮಾಡಿದೆ ನೋಡಿರಿ. ಈಸಿ ಇದೆ ರೀ ಮಾಡ್ಲಿಕ್ಕೆ, ಮತ್ತು ಮಸ್ತ್ ಟೇಸ್ಟ್ನೂ ಅದ. ಬಾಯ್ದಾಗ ಇಟ್ಟರು ಕರಡ್ಲತ್ತಿದ್ರಿ, ಅಷ್ಟೊಂದು ಟೇಸ್ಟಿ ಆಗಿತ್ತು. ಮತ್ತು ಯಾಕೆ ತಡರಿ, ಇದು ಹೆಂಗೆ ಮಾಡ್ಬೇಕಂತ ಹೇಳಿ ತೋರಿಸ್ತವ ರೀ. ಅಲ್ಲಿ ತನಕ ಯಾರಾದರೂ ಹೊಸಬ್ರು ನಮ್ಮ ಚಾನಲ್ ಒಳತ್ರ ಸಬ್ಸ್ಕ್ರೈಬ್ ಮಾಡಿ ನೋಡಿರಿ, ಮತ್ತು ಇಷ್ಟಾದರೆ ಲೈಕ್ ಮಾಡಿರಿ, ಮತ್ತು ಕಮೆಂಟ್ ಮಾಡಿ ಹೇಳಿರಿ ಹೆಂಗಿತ್ತು ಅಂಥೇಳಿ. ನೀವು ಮಾಡಿ ನೋಡಿ ಇಲ್ಲಿ ಹೆಂಗೆ ಮಾಡ್ತಿದ್ದೆ ಅಂತೇಳಿ ತೋರಿಸ್ತೀನಿ ಬರ್ರಿ. ನಾನು ಇಲ್ಲಿ ಒಂದು ಬೊಗೋಣಿ ಇಟ್ಕೊಂಡಿದ್ದೆ ಒಲೆ ಮ್ಯಾಗ. ಅದರೊಳಗೆ ಒಂದು ಕಪ್ಪು ಸಕ್ಕರೆ ಹಾಕ್ಕೊಂಡಿದ್ದೆ, ಮತ್ತು ಒಂದು ಕಪ್ಪು ನೀರು ಹಾಕ್ಕೊಂಡಿದ್ದೆ ನೋಡಿರಿ. ಇಲ್ಲಿ ನೀರು ನನಗೆ ಜಾಸ್ತಿ ಆಗ್ಯವ ಅಂತ ಅನ್ನಿಸ್ತು. ಅರ್ಧ ಕಪ್ ಹಾಕ್ಕೊಂಡ್ರೂ ಬರ್ತದೆ, ನೀವು ಅರ್ಧ ಕಪ್ ಹಾಕೋರೇ ನಡೀತದೆ. ಈಗ ಗ್ಯಾಸ್ ಚಾಲೂ ಮಾಡಿ ನಾವು ಸಕ್ಕರೆ ಎಲ್ಲ ಕರಗಿಸ್ತಾನೆ ಹಿಂಗೆ ಕೈ ಆಡಿಸ್ಕೋತಾ ಇರ್ರಿ, ಅಂದರೆ ಚಮಚ ಆಡಿಸ್ಕೋತಾ ಇರ್ರಿ. ಇಲ್ಲಾಂದ್ರೆ ಸಕ್ಕರೆ ಕೆಳಗೆ ತೆಳಗೆ ಹತ್ತುಕೂತದ ಬೊಗೋಣಿಗೆ. ಅದಕ್ಕೆ ಕರಗಿಸ್ ತನಕ ಜರ ಕೈ ಆಡಿಸ್ರಿ. ಈಗೇನು ಮಾಡ್ಬೇಕ್ರಿ, ನಾವು ಒಂದೇ ಪಾಕ ಬರಸ್ ತನಕ ಕುದಿಸ್ಕೋಬೇಕಾಗ್ತದೆ. ಇದಕ್ಕೆ ಇಲ್ಲಿ ನೋಡ್ಲತ್ತಿದ್ದೆ ನಾನು, ಕುದ್ದದೇನೋ ಪಾಕ ಬಂದದೇನೋ ಅಂತೇಳಿ ನೋಡ್ಲತ್ತಿದ್ದೆ. ಮೊದಲು ಬಂದಿದ್ದಿಲ್ಲ, ಇವಾಗ ಬಂದದ್ದು ನೋಡ್ರಿ. ಈಗ ಹಿಂಗೆ ನಮ್ಮ ಎರಡು ಬಟ್ಟೆನ ಹಿಂಗೆ ಹಚ್ಚಿ ನೋಡಿದ್ರೆ ಒಂದೇಳೆ ಪಾಕ ಬರಬೇಕು ಒಂದೇಳಿ ಈಗಪ್ಲೆ ಕಾಣಿಸ್ಬೇಕಲ್ಲಿ, ಅವಾಗ ಒಂದೇಳೆ ಪಾಕ ಬಂದದ ಅಂತ ಅರ್ಥ. ಈಗ ಒಂದೇಳೆ ಪಾಕ ಬಂದದ ನಾನು ಎತ್ತಿ ಸೈಡಿಗೆ ಇಟ್ಟಿದ್ದೆ. ಅದಕ್ಕೆ ಈಗೇನು ಮಾಡತ್ತಿದ್ದಾರೆ, ಒಂದು ಕಡೆ ಇಟ್ಕೊಂಡು ಒಂದು ಬಟ್ಟಲಷ್ಟು ಕಡೆಬೇಳೆ ಹಿಟ್ಟು ಹಾಕ್ಕೊಂಡಿದ್ದೆ, ಮತ್ತೊಂದು ಅರ್ಧ ಕಪ್ಪಷ್ಟು ಇಲ್ಲಿ ತುಪ್ಪ ತೊಗೊಂಡಿದ್ದೆ ನೋಡಿರಿ. ನೀವು ಇಲ್ಲಿ ಪೂರ್ತಿ ತುಪ್ಪ ಬೇಡ ಅಂತಂಬವರು ಅರ್ಧ ತುಪ್ಪ ಅರ್ಧ ಎಣ್ಣೆ ತೊಗೋರಿ ನಡೀತದೆ. ಈಗ ಸ್ವಲ್ಪ ಹಾಕ್ಕೊಂಡಿದ್ದೆ ನಾನು ಇಲ್ಲಿ ತುಪ್ಪ, ಪೂರ್ತಿಯಾಗಿ ಒಂದೇ ಸರ್ತಿ ಹಾಕ್ಕೊಂಡಿಲ್ಲ. ಇನ್ನು ಸ್ವಲ್ಪ ಹಾಕ್ಕೊಂಡು ಚಂದ ಮಿಕ್ಸ್ ಮಾಡ್ಕೊಂಡಿದ್ದೆ. ಗ್ಯಾಸ್ ಚಾಲೂ ಮಾಡಿದೆ, ಬರೀಕ್ ಸಿಮ್ಮೆಗೆ ಇಟ್ಟಿದ್ದೆ ನೋಡಿರಿ ನಾನು. ಇಲ್ಲಿ ಸಿಮ್ಮೆಗೆ ಇಟ್ಟು ಚಂದ ಮಿಕ್ಸ್ ಮಾಡಿ ಹುರ್ಕೋಬೇಕ್ರಿ. ಈಗ ಚಂದ ಅದು ಘಮಕ್ಕಿ ಬರಬೇಕು, ಅದು ಹಸಿ ವಾಸನೆ ಹೋಗಿಸ್ ತನಕ ನಾವು ಇಲ್ಲಿ ಹುರ್ಕೋಬೇಕಾಗ್ತದೆ. ಕೈ ಬಿಡಲ್ದಂಗೆ ಚಂದ ಕೈ ಆಡಿಸ್ಕೋತಾ ಇರ್ರಿ ಅದಕ್ಕೆ, ಇಲ್ಲ ಅಂದ್ರೆ ಕೆಳ ತಳ ಹತ್ಕೋತದೆ. ಇಲ್ಲಿ ಸ್ವಲ್ಪ ತುಪ್ಪ ಕಮ್ಮಿ ಅಂತ ಅನ್ನಿಸ್ತು ನನಗೆ, ಮತ್ತಿನ್ನೊಂದು ಸ್ವಲ್ಪ ಹಾಕ್ಕೊಂಡಿದ್ದೆ. ಹಾಕ್ಕೊಂಡು ಚಂದ ಮಿಕ್ಸ್ ಮಾಡ್ಕೊಳತ್ತಿದ್ದೆ ನೋಡಿರಿ ನಾನು. ಈ ಒಳಗೆ ಗಂಟು ಗಂಟೆ ಏನು ಕಾಣಿಸ್ಲತ್ತಾವಲ್ಲ ಅವು ಗಂಟು ಗಂಟೆ ಎಲ್ಲ ಹೋಗಬೇಕು, ಸಾಫ್ಟ್ ಆಗಬೇಕು ನಮ್ಮದು ಹಿಟ್ಟು. ಅಯ್ಯ ತನಕ ಚಂದ ಕೈ ಆಡಿಸ್ಕೊರಿ. ಇಲ್ಲಿ ನೋಡಿರಿ ಗೊತ್ತಾಗ್ಲತ್ತದಲ್ಲ, ಒಂದು 10 ನಿಮಿಷ ಹೊರದಿನ ಮ್ಯಾಗ ಏನಾಯಿತು, ಇಲ್ಲೆಲ್ಲ ಗಂಟು ಗಂಟೆ ಎಲ್ಲ ಕರಗಿ ಮತ್ತು ಇಲ್ಲಿ ಸಾಫ್ಟ್ ಆಗ್ಯದ ನೋಡಿರಿ ನಮ್ದು ಹಿಟ್ಟು. ತುಪ್ಪ ಎಲ್ಲ ಹಿಂಗೆ ಹೊಂಟು ಹೊರ ಹೊಂಟು ನೋಡಿರಿ, ರಿಲೀಸ್ ಆಗ್ಲತ್ತದ ಅದರೊಳಗಿಂದು. ಇಲ್ಲಿ ತನಕ ಚಂದ ಹುರ್ಕೋರಿ. ಹುರ್ಕೊಂಡಾದ್ಮ್ಯಾಗ ಈಗ ನಾವು ಏನು ಮಾಡಿಟ್ಟಿದ್ದೇವಲ್ಲ ಸಕ್ಕರೆದು ಪಾಕ, ಅದು ಈಗ ಆರಿರ್ತದೆ. ಇವಾಗ ನಾವು ಗ್ಯಾಸ್ ಆಫ್ ಮಾಡಬೇಕು. ಇದು ಇಷ್ಟು ಹುರ್ಕೊಂಡಾಗಿನ ಮ್ಯಾಗ ಗ್ಯಾಸ್ ಬಂದ್ ಮಾಡಿ ಈಗ ಸಕ್ಕರೆದು ಪಾಕ ಅಂಬೋದು ಇದ್ರಾಗ ಹಾಕಿ ಚಂದ ಗಂಟಿಲ್ಗಪ್ಪಲೆ ಮಿಕ್ಸ್ ಮಾಡ್ಕೋರಿ. ತೊಡೆ ತೊಡೆ ಹಾಕೋತಾ ಹೋಗ್ರಿ. ನಾ ಇಲ್ಲ ಅರ್ಧ ಹಾಕ್ಕೊಂಡಿದ್ದೆ ಫಸ್ಟು, ಅರ್ಧ ಹಾಕ್ಕೊಂಡು ಚಂದ ಮಿಕ್ಸ್ ಮಾಡ್ಕೊಂಡು ಇನ್ನೊಂದು ಅರ್ಧ ಇತ್ತು ಎಲ್ಲ ಸಕ್ಕರೆ ಪಾಕ, ಅದನ್ನು ಅದರೊಳಗೆ ಇವಾಗ ಹಾಕಿ ಮತ್ತು ಚಂದ ಮಿಕ್ಸ್ ಮಾಡ್ಕೋಬೇಕ್ರಿ. ಈಗ ಗ್ಯಾಸು ಇಲ್ಲಿ ಬಂದಿಟ್ಟಿದೆ ನೋಡಿರಿ ನಾನು, ಚಾಲೋ ಇಲ್ಲ. ಚಾಲೋ ಇಟ್ಟು ಏನಾಯ್ತದ, ಬರ್ಫಿ ಅದು ಘಟ್ಟಾಗೋಯ್ತದ. ಅದ್ರ ಸಲುವಾಗಿ ನಾನು ಇಲ್ಲಿ ಬಂದ್ ಮಾಡಿಟ್ಟೆ, ಚಂದ ಮಿಕ್ಸ್ ಮಾಡ್ಕೊಳತ್ತಿದೆ. ಇದು ತಂತನಾಗಿ ಈಗ ನೋಡಿರಿ ಘಟ್ಟಾಕೋತ ಬರ್ತದೆ. ಹಿಂಗೆ ಇವಾಗ ಚಂದ ತಣ್ಣಗಾಗಿಸ್ ತನಕ ಕೈ ಆಡಿಸ್ಕೋತಾ ಇರ್ರಿ, ತಂತಾನೇ ತಳ ಬಿಟ್ಕೊಂಡು ಬರ್ತದೆ ಅದು. ಇವಾಗ ಏನು ಮಾಡತ್ತಿದ್ದೆ ನಾ, ಇಲ್ಲಿ 1 ಚಮಚದಷ್ಟು ಇಲೈಚಿ ಪೌಡ್ರ್ ಹಾಕ್ಕೊಂಡಿದ್ದೆ. ಈಗ ಇಲೈಚಿ ಪೌಡ್ರ್ ಹಾಕ್ಕೊಂಡು ಚಂದ ಮಿಕ್ಸ್ ಮಾಡ್ಕೋರಿ, ಹಿಂಗೆ ಕೈ ಆಡಿಸ್ಕೋತಾ ಇರ್ರಿ. ಇಲ್ಲಿ ನಾ ಏನು ಮಾಡ್ಲತ್ತಿದ್ದೆ, ಮತ್ತು 1 ಚಮಚದಷ್ಟು ತುಪ್ಪ ಹಾಕ್ಕೊಂಡಿದ್ದೆ ನೋಡಿರಿ. ಇದು ತಳ ಅದಕ್ಕೆ ಮೆತ್ಕೊಬಾರ್ದು ಅಂಥೇಳಿ ನಾನು ಇಲ್ಲಿ ತುಪ್ಪ ಹಾಕ್ಕೊಂಡಿದ್ದೆ. ತುಪ್ಪ ಹಾಕೊಂಬೋದು ಆಪ್ಷನಲು, ನಿಮಗೆ ಇಷ್ಟ ಇದ್ದರೆ ಹಾಕೋರಿ, ಇಲ್ದಿರ ಇಲ್ಲ. ಹಿಂಗೆ ಕೈ ಆಡ್ಕೋತಾ ಇರಬೇಕು ರೀ ಸ್ವಲ್ಪ. ಇವಾಗ ಏನು ಮಾಡ್ಬೇಕ್ರಿ, ನೀವು ತೆಗ್ದು ಒಂದು ಪ್ಲೇಟ್ನಾಗ ಒಂದು ಪ್ಲೇಟಿಗೆ ತುಪ್ಪ ಅದನ್ನು ಒರೆಸಿ ಹಾಕೋರಿ, ಇಲ್ಲಾಂದ್ರೆ ಬಟರ್ ಪೇಪರ್ ಇದ್ದರೆ ಬಟರ್ ಪೇಪರು ಹಾಕಿ ಪ್ಲೇಟ್ ಮೇಲೆ ಹಾಕಿ ಹಾಕೋರಿ. ನಂಗೆ ಇಲ್ಲಿ ಪೇಪರ್ ಇದು ಪ್ಲೇಟ್ ರೆಡಿ ಮಾಡೋಕೆ ಸ್ವಲ್ಪ ಲೇಟ್ ಆಯಿತು, ನಂದು ಇಲ್ಲಿ ಘಟ್ಟಾಗಿದೆ ಜರ. ನೀವು ಆವಾಗ ನಾ ಹೇಳ್ದಲ್ಲ ಆವಾಗೇ ತೆಗ್ದು ಒಂದು ಪ್ಲೇಟ್ನಾಗ ಹಾಕೋಬೇಕು. ಈಗ ಇಲ್ಲಿ ಒಂದು ಪೇಪರ್ನಾಗ ನಾನು ಸಿಲ್ವರ್ ಫಾಯಿಲ್ ಪೇಪರ್ ಬರ್ತದಲ್ಲ ಅದು ಹಾಕ್ಕೊಂಡಿದ್ದೆ. ನಿಮ್ಮಲ್ಲಿ ಇದು ಇಲ್ಲಾಂತಂದ್ರೆ ತುಪ್ಪ ಒರೆಸಿ ರೀ ಪ್ಲೇಟಿಗೆ, ಚಂದ ತುಪ್ಪ ಒರೆಸಿ ಅದ್ರಾಗ ಹಾಕೋರಿ. ಇಲ್ಲ ಬಟರ್ ಪೇಪರ್ ಇದ್ದರೆ ಬಟರ್ ಪೇಪರ್ ಹಾಕ್ಕೊಂಡು ಮ್ಯಾಗಿಂದು ಇದು ನಾವು ಮಾಡಿಟ್ಟಿದ್ದೀವಲ್ಲ ಬರ್ಫಿ ಅದು ಹಾಕ್ಕೊಂಡು ಬರ್ಫಿ ಇದು ಬೇಸು ಅದು ಹಾಕ್ಕೊಂಡು ಚಂದ ಸೆಟ್ ಮಾಡ್ಕೋರಿ. ಇಲ್ಲಿ ನೋಡಿರಿ ನಾವು ಪ್ಲೇಟ್ದಾಗ ಹಾಕಿಕ್ಕಿದೆ, ಇಕ್ಕಿ ಒಂದು 10 ನಿಮಿಷ ಬಿಟ್ಟಿದೆ ತಣ್ಣಗಾಗ್ಲಕ್ಕ. ಬಿಟ್ಟಿನ ಮ್ಯಾಗ ಇಲ್ಲಿ ನೋಡಿರಿ ನಾನು ಪೇಪರ್ ಎಲ್ಲ ತೆಗಿಲತ್ತಿದೆ, ಪ್ಲೇಟು ಪೇಪರು. ಇಲ್ಲಿ ನಂಗೆ ಸ್ವಲ್ಪ ಲೇಟ್ ಆಗಿನ ಕಡೆಯಿಂದ ಇದು ಕಡೆ ಕಡೆಗೆಲ್ಲ ಸೆಟ್ ಆಗಿಲ್ಲ. ನಾವು ಮೊದಲೇ ಹಾಕಿಟ್ಕೊಡ್ತಿದ್ದೆ ಅಂದ್ರೆ ಅದು ಕರೆಕ್ಟಾಗಿ ಸೆಟ್ ಆಗ್ತಿತ್ತು. ಇಲ್ಲಿ ಸ್ವಲ್ಪ ಕಡೆಗೆ ಸೆಟ್ ಆಗಿಲ್ಲ, ಅದು ಜರ ಘಟ್ಟಾಗಿತ್ತಲ್ಲ, ಡ್ರೈ ಡ್ರೈ ಆಗಿತ್ತು. ಇವಾಗ ನೋಡಿರಿ ಸಾಫ್ಟ್ ಆಗ್ಯದ, ಟೇಸ್ಟ್ನೂ ಮಸ್ತ್ ಆಗ್ಯದ, ಬಟ್ ಸ್ವಲ್ಪ ಸೆಟ್ ಆಗಿಲ್ಲ ಇಲ್ಲಿ ಕಡೆಗೆ.
ಈಗ ಒಂದು ಚಾಕು ತೊಗೊಂಡು ಚಂದ ಕಟ್ ಮಾಡ್ಕೊಳತ್ತಿದೆ ನೋಡ್ರಿ. ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಕಟ್ ಮಾಡ್ಕೋರಿ. ನಾ ಇಲ್ಲಿ ಸ್ಕ್ವೇರ್ ಶೇಪ್ ಕಟ್ ಮಾಡ್ಕೊಳತ್ತಿದೆ. ಡೈಮಂಡ್ ಶೇಪ್ ಬೇಕಂದ್ರೆ ಡೈಮಂಡ್ ಶೇಪ್ನ ಕಟ್ ಮಾಡ್ಕೋಬೋದು. ಇಲ್ಲಿ ನೋಡಿರಿ ಎಷ್ಟು ಚಂದ ಕಟ್ಟಾಗ್ಲತ್ತು, ಸಾಫ್ಟ್ ಆಗಿದೆ, ಟೇಸ್ಟ್ನು ಚೆಂದಾಗಿದೆ. ನೀವು ಒಂದ್ಸರ್ತಿ ಹಿಂಗೆ ಮಾಡಿ ನೋಡಿರಿ, ಮತ್ತು ಹೆಂಗಿಕ್ಕಿತ್ತು ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ಈಗ ನೋಡ್ರಿ ನಾ ಒಂದು ಇಲ್ಲಿ ತೆಗ್ದು ತೋರಿಸ್ತೀನಿ ನಾನು ಎಷ್ಟು ಮಸ್ತ್ ಆಗ್ಯದ ಅಂತೇಳಿ. ಒಳಗೆಲ್ಲ ಮಸ್ತ್ ಆಗ್ಯದ, ಕಡೆಗಿಷ್ಟೇ ಸ್ವಲ್ಪ ಸೆಟ್ ಆಗಿಲ್ಲ, ಸ್ವಲ್ಪ ಮುರಿದಿತ್ತು ಕಡೆಗೆಲ್ಲ, ಸ್ವಲ್ಪ ನಂಗೆ ಪ್ಲೇಟ್ನ ಹಾಕ್ಲಕ್ಕೆ ಲೇಟ್ ಆಗಿತ್ತು ಅಂಥೇಳಿ. ಇಲ್ಲಿ ನೋಡ್ರಿ ಮಸ್ತ್ ಆಗಿತ್ತು ಟೇಸ್ಟು. ಮತ್ತು ಕಡೆ ರೀ ನಿಮಗೆ ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಏನು ಮಾಡಿರಿ, ಲೈಕ್ ಮಾಡಿರಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ನೋಡಿರಿ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿ, ಮತ್ತು ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ಹೇಳ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.